ಫ್ರೆಂಡ್ಸ್, ನಿಮ್ಮೆಲ್ಲರ ಕೋರಿಕೆಯಂತೆ ನಾನು ಇವತ್ತು ನಾರ್ತ್ ಕರ್ನಾಟಕದ ಮಸಾಲೆ ಖಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಈ ಮಸಾಲೆ ಖಾರವನ್ನು ನಾರ್ತ್ ಕರ್ನಾಟಕದ ಸೈಡಲ್ಲಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರ ಮಾಡುತ್ತಾರೆ. ನಾರ್ತ್ ಕರ್ನಾಟಕದ ಅಡುಗೆಗೆ ಈ ಮಸಾಲೆ ಖಾರ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಗಿದೆ. ಈ ಮಸಾಲೆ ಖಾರವನ್ನು ನೀವು ಮಾಡಿ ಒಂದು ಸಲ ಮಾಡಿ ಒಂದು ವರ್ಷದವರೆಗೆ ಆರಾಮಾಗಿ ಸ್ಟೋರ್ ಮಾಡಬಹುದು. ಮಸಾಲೆ ಖಾರಕ್ಕೆ ಬೇಕಾಗುವ ಸಾಮಗ್ರಿಗಳು ಮತ್ತು ಅದರದ ಮೆಜರ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಮಸಾಲೆ ಖಾರವನ್ನು ಹೇಗೆ ಮಾಡುವುದು ಮತ್ತು ಅದನ್ನು ಹೇಗೆ ಸ್ಟೋರ್ ಮಾಡುವುದು, ಅದನ್ನು ಮಾಡಬೇಕಾದ್ರೆ ಮಸಾಲೆಗಳನ್ನು ಹೇಗೆ ಹುರಿಯೋದು ಅಂತ ನೋಡೋಣ. ಹಾಗಾಗಿ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಗಮನ ಇಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಇದರ ಕೆಳಗಡೆ ಇರುವ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಇನ್ನಷ್ಟು ನಾರ್ತ್ ಕರ್ನಾಟಕದ ಅಡುಗೆಗಾಗಿ ನನ್ನ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮಸಾಲೆ ಖಾರ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಲ್ಲು, ಕಡಗೋಲ್ ಮಗ್ಗೆ ಅಥವಾ ಅನಾನಸ್ ಹೂವು, ಮಸಾಲೆ ಏಲಕ್ಕಿ, ಚಕ್ಕೆ, ರಾಮ್ಪತ್ರೆ, ಪಲಾವ್ ಎಲೆ, ಇಂಗು, ಲವಂಗ, ಜೀರಿಗೆ, ಅರಿಶಿನ ಬೇರು, ಇದಕ್ಕೆ ಸಣ್ಣ ಜೀರಿಗೆ ಅಥವಾ ಶಾ ಜೀರಿಗೆ, ಮಸಾಲೆ ಜೀರಿಗೆ ಅಂತ ಹೇಳ್ತಾರೆ, ಸಾಸಿವೆ, ಮೆಂತ್ಯ, ಮೆಣಸು, ಹವೀಸ್ ಅಥವಾ ಧನಿಯಾ, ಬೆಳ್ಳುಳ್ಳಿ, ಶುಂಠಿ, ಒಣಕೊಬ್ಬರಿ, ಈರುಳ್ಳಿ. ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಕರಿಬೇವು. ನಾನಿಲ್ಲಿ ಒಂದು ದೊಡ್ಡ ಕಟ್ಟು ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು, ಆದರೆ ಕೊತ್ತಂಬರಿ ಸೊಪ್ಪು ಎಳೆದಿರಬಾರ್ದು, ಸ್ವಲ್ಪ ಬಲ್ತಿರಬೇಕು ಮತ್ತು ಅದರಲ್ಲಿ ಹೂವಾಗಿರಬೇಕು, ಅಂದರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಅದನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಹುರಿಯಿರಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು. ತುಂಬ ಎಳೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಇದರಿಂದ ಮಸಾಲೆ ಖಾರ ಹಾಳಾಗುತ್ತದೆ. ಹಾಗಾಗಿ ಚೆನ್ನಾಗಿರೋದು ಬಲ್ತಿರೋ ಸಿಕ್ಕರೆ ಮಾತ್ರ ಹಾಕಿ, ಇಲ್ಲಾಂದರೆ ಏನು ಬೇಡ. ಫಸ್ಟ್ ನಾವು ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಸಪ್ರೇಟಾಗಿ ಅವು ಮುಳುಗುವವರೆಗೂ ಎಣ್ಣೆ ಹಾಕಿಬಿಟ್ಟು ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಕೆಂಪು ಬಣ್ಣವರು ಬರೋವರೆಗೂ ಹುರಿಬೇಕು. ಚೆನ್ನಾಗಿ ಗ್ಯಾಸ್ ಸಿಮ್ಮಲ್ಲಿರಬೇಕು, ಹಾಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಮಸಾಲೆ ಖಾರ ಟೇಸ್ಟಿ ಆಗುತ್ತೆ. ಮೆಣಸಿನ್ಕಾಯಿ ಕೂಡ ಹುರಿಬೋದು, ಬಿಸಿಲಿದ್ದರೆ ಬಿಸಿಲಲ್ಲಿ ಒಣಗಿಸಿ, ಇಲ್ಲ ಅಂತಂದರೆ ಅದನ್ನು ಕೂಡ ಹುರಿಬೋದು. ಒಣಮೆಣಸಿನಕಾಯಿ. ಒಣಮೆಣಸಿನಕಾಯಿ ಎರಡು ಥರ ಮಾಡಬೇಕು, ತೊಗೋಬೇಕಾಗುತ್ತೆ ಮಸಾಲೆ ಖಾರ ಮಾಡಲು. ಅದರಲ್ಲಿ ಅರ್ಧ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಬೇಕಾಗುತ್ತೆ, ಇನ್ನರ್ಧ ಜವಾರಿ ಮೆಣಸಿನ್ಕಾಯಿ ಯೂಸ್ ಮಾಡಬೇಕಾಗುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಮಸಾಲೆ ಖಾರಕ್ಕೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ, ಮತ್ತು ಜವಾರಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಮಸಾಲೆ ಖಾರಕ್ಕೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಜವಾರಿ ಮೆಣಸಿನ್ಕಾಯಿ ಸಿಗಲಿಲ್ಲ ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ
ಈರುಳ್ಳಿಯನ್ನು ಎಣ್ಣೆ ಹಾಕಿ ಚೆನ್ನಾಗಿ ಡಾರ್ಕ್ ಬ್ರೌನ್ ಕಲರ್ ಆಗುವವರೆಗೆ ಹುರಿಯಬೇಕು. ಇದರಿಂದ ಮಸಾಲೆ ಖಾರ ತುಂಬ ಟೇಸ್ಟಿ ಆಗುತ್ತೆ. ಬೆಳ್ಳುಳ್ಳಿ ಎಸಳುಗಳನ್ನು ಕಡಾಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬಿಸಿ ಮಾಡಿ, ನಂತರ ಬೆಳ್ಳುಳ್ಳಿ ತಣ್ಣಗಾದ ಮೇಲೆ ಅದರ ಮೇಲೆ ಪುಡಿ ಉಪ್ಪನ್ನು ಹಾಕಿ ಕೈಯಿಂದ ಚೆನ್ನಾಗಿ ತಿಕ್ಕಿದರೆ ಎಲ್ಲ ಸಿಪ್ಪೆಗಳು ಬೇಗ ಬರುತ್ತವೆ. ಕರಿಬೇವಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ, ಅದು ಕ್ರಿಸ್ಪಿ ಆಗುವವರೆಗೆ ಹುರಿಯಬೇಕು. ಶುಂಠಿಯನ್ನು ತುರಿದು ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸಿ ನಂತರ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಯಬೇಕು. ಎಲ್ಲ ಮಸಾಲೆಯನ್ನು ನೀವು ಚೆನ್ನಾಗಿ ಹುರಿದು ಮಿಷನ್ಗೆ ಪುಡಿ ಮಾಡಲು ಕೊಡುವಾಗ ಹಸಿ ಮಸಾಲೆಯನ್ನು ಚೆನ್ನಾಗಿ ಮನೆಯಲ್ಲಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಬೇಕು. ಹಸಿ ಮಸಾಲೆ ಎಂದರೆ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಒಣಕೊಬ್ಬರಿ. ಮಸಾಲೆ ಖಾರವನ್ನು ನಾರ್ತ್ ಕರ್ನಾಟಕ ಸೈಡಲ್ಲಿ ಖಾರ ಕುಟ್ಟುವ ಮಿಷನ್ ಅಂತ ಇರುತ್ತೆ, ಅದರಲ್ಲಿ ಪುಡಿ ಮಾಡಿಸುತ್ತಾರೆ. ಆದರೆ ನೀವು ಈಸಿಯಾಗಿ ಮನೆಯಲ್ಲಿ ಇದನ್ನು ಮಿಕ್ಸಿಯಲ್ಲಿ ಕೂಡ ಮಾಡಬಹುದು. ಫಸ್ಟ್ ಎಲ್ಲ ಡ್ರೈ ಮಸಾಲೆಗಳನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿ, ನಂತರ ಹಸಿ ಮಸಾಲೆಯನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ, ನಂತರ ಎರಡೂ ಸೇರಿ ಚೆನ್ನಾಗಿ ಕೈಯಿಂದ ತಿಕ್ಕಿ ಮಿಕ್ಸ್ ಮಾಡಬೇಕು. ಮಸಾಲೆ ಖಾರ ಮಾಡಿದ ನಂತರ ಅದನ್ನು ಬರಣಿ ಅಥವಾ ಗಾಜಿನ ಜಾರಿನಲ್ಲಿ ಹಾಕಿ, ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಬಾರದು. ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕುವುದರಿಂದ ಮಸಾಲೆ ಖಾರ ಬೇಗ ಹಾಳಾಗುತ್ತದೆ. ಉಪ್ಪು, ಮಸಾಲೆ ಖಾರ ಮತ್ತು ಅಚ್ಚು ಖಾರದ ಪುಡಿಯನ್ನು ಯಾವಾಗಲೂ ಗಾಜಿನ ಜಾರಿನಲ್ಲಿ ಹಾಕಬೇಕು. ಸೊ ಫ್ರೆಂಡ್ಸ್, ಈಗ ನಾರ್ತ್ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.